ಹಿರಿಯ ನಟ ಅಮರನಾಥ ಆರಾಧ್ಯ ಮಾತಾಡೋದು. ಈ ಕೋವಿಡ್ ಸಮಯದಲ್ಲಿ ನಮ್ಮಂಥ ಹಿರಿಯ ನಟರು ಬಹಳಷ್ಟು ತೊಂದರೆಗೆ ಸಿಗಾಕೊಂಡಿದ್ದೀವಿ. ಶೂಟಿಂಗ್ಗಳು ಇಲ್ದಲೆ ಆರ್ಥಿಕ ಪರಿಸ್ಥಿತಿ ಬಿದ್ದೋಗಿರೋ ಟೈಮ್ನಲ್ಲಿ ಕೊಡುಗೈ ದಾನಿಗಳು ಹೆಲ್ಪ್ ಮಾಡುವಂಥವರು ತುಂಬಾ ಕಮ್ಮಿ. ನಾನು ಒಂದು 48 ವರ್ಷ ಸರ್ವಿಸ್ ಮಾಡಿದ್ದೀನಿ. ನಮ್ಮ ಚಲನಚಿತ್ರರಂಗದಲ್ಲಿ ಕೊಡುಗೈ ದಾನಿ ಅಂತ ಹೆಸರು ಮಾಡಿರೋರು ಅಂಬರೀಷ್ ಒಬ್ಬರನ್ನು ನೋಡಿದ್ದೆ. ಅವರನ್ನ ಬಿಟ್ಟರೆ ಭುವನ್, ಬಿಗ್ ಬಾಸ್ ಭುವನ್, ಇವರಿಗೆ ನನ್ನ ಒಂದು ಕೋರಿಕೆನ ಹೇಳಿದ್ದೆ. ಈ ಥರ ತೊಂದರೆ ಆಗಿದೆ, ದಯವಿಟ್ಟು ಹಿರಿಯ ಕಲಾವಿದರಿಗೆ ಸಹಾಯ ಮಾಡಬೇಕು ಅಂತ. ಒಂದೇ ಮಾತು, ಬೇರೆ ಮಾತೇ ಇಲ್ಲ. ಅವರು ನಿಮ್ಗೇನು ಬೇಕು ಹೇಳಿ, ಇಷ್ಟೇ, ನಿಮ್ಗೇನು ಬೇಕು ಹೇಳಿ, ನಾನು ಖಂಡಿತ ಕಳಿಸ್ಕೊಡ್ತೀನಿ. ಮೆಡಿಸಿನ್ ಬೇಕಾ, ಫುಡ್ ಕಿಟ್ ಬೇಕಾ, ಅಥವಾ ಯಾವುದೇ ಸಹಾಯ ಬೇಕಾ ಕೇಳಿ ಅಂತ ಮನಃಪೂರ್ವಕವಾಗಿ ನನಗೆ ಹೇಳಿದಾಗ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಕಣ್ಣಿಂಚಲ್ಲಿ ಸ್ವಲ್ಪ ನೀರು ಬಂತು. ಆದರೆ ಇವತ್ತು ನನಗೆ ಆ ಫುಡ್ ಕಿಟ್ಟೇ ಆಗಲಿ, ಮೆಡಿಸಿನ್ಸೇ ಆಗಲಿ ಕಳಿಸ್ಕೊಟ್ರು. ನಾನು ಇವತ್ತು ನೆನೆಸ್ಕೋತಾ ಇದ್ದೀನಿ, ಈಗಲೂ ನೆನೆಸ್ಕೋತಾ ಇದ್ದೀನಿ. ಭುವನ್ ಅಂದರೆ ಬಿಗ್ ಬಾಸ್ ಭುವನ್. ನಿಜವಾಗಿಯೂ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯಸ್ಸು, ಆರೋಗ್ಯ, ಅವಕಾಶಗಳು ಸಿಕ್ಕಿ ನಮ್ಮಂಥ ಹಿರಿಯ ಕಲಾವಿದನ್ನು ಗಮನಿಸ್ತಾ ಇರಲ್ಲ, ಅದರಿಂದ ನಾನು ತುಂಬಾ ಆಭಾರಿಯಾಗಿದ್ದೀನಿ. ಆದ್ದರಿಂದ ನಾನು ಹೇಳೋದಿಷ್ಟು, ಭುವನ್ನಂಥ ಜನ ಹುಡುಕುದುರು ಸಿಕ್ಕಲ್ಲ. ಭುವನ್ನವರೇ, ನಾನು ನಿಮಗೆ ತುಂಬ ತುಂಬ ಆಭಾರಿಯಾಗಿದ್ದೀನಿ. ನಮಸ್ಕಾರ.